ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪೂರ್ಣಿಮಾ ಬಾರ್ಕಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾವಿವತ್ತು ಅಕ್ಕಿ ಅಲ್ಲೂರಿನಲ್ಲಿರುವ ನಮ್ಮ ಮಮ್ಮಿ ಮನೆಯಿಂದ ನಮ್ಮ ಮನೆ ದೇವರಿಗೆ ಹೊರಟಿದ್ದೀವಿ. ನಾನೇ ಡ್ರೈವ್ ಮಾಡ್ತಾಯಿದ್ದೆ. ನೀವೆಲ್ಲರೂ ಇದೇ ಫಸ್ಟ್ ಅನಿಸುತ್ತೆ, ನಾನು ಡ್ರೈವ್ ಮಾಡ್ತಾ ಇರೋದನ್ನು ನೋಡ್ತಾ ಇರೋದು. ನಾನು ಮನೆ ದೇವರಿಗೆ ಹೊರಟಿದ್ದೀನಿ ಅಂತ ಹೇಳಿದೆ. ನಮ್ಮ ಮನೆ ದೇವರು ಇರೋದು ಆಡೂರ್ ಗುಡ್ಡದಲ್ಲಿ. ಅಕ್ಕಿಯಾಲೂರಿನಿಂದ ಆಡೂರು ತುಂಬ ದೂರ ಏನಿಲ್ಲ, 20 ನಿಮಿಷದಲ್ಲಿ ಹೋಗಿಬಿಡ್ಬೋದು. ನಾವು ಅಕ್ಕಿಯಾಲೂರಿಗೆ ಬಂದಾಗಲೆಲ್ಲ ನಾವು ಆಡೂರ್ ಗುಡ್ಡಕ್ಕೆ ಹೋಗ್ತಾ ಇರ್ತೀವಿ. ಯಾರಾದರೂ ಸುತ್ತಮುತ್ತ ಊರಲ್ಲಿರೋರು ಈ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಒಂದ್ಸಲ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ರೀಚ್ ಆಗ್ತೀವಿ. ದೇವಸ್ಥಾನ ಹೇಗಿದೆ ಅನ್ನೋದನ್ನು ನಿಮಗೂ ತೋರಿಸ್ತೀನಿ. ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಇದೇ ನೋಡಿ ಆಡೂರ್ ಗುಡ್ಡದಲ್ಲಿರೋ ದೇವಸ್ಥಾನ. ನಾವೀಗ ದೇವಸ್ಥಾನದೊಳಗೆ ಬಂದ್ವಿ. ಇಲ್ಲಿರೋದು ಗುಡ್ಡಯ್ಯ ದೇವರು. ಲೈಟ್ ಹಾಕ್ತೇ ಇರೋದ್ರಿಂದ ಸ್ವಲ್ಪ ಕತ್ಲು ಕಾಣಿಸ್ತಾ ಇದೆ. ಒಳಗೆ ನೋಡಿ ಒಂದು ಲೈಟ್ ಹಾಕಿದ್ದಾರೆ, ಆದರೂ ನಿಮಗೆ ದೇವ್ರ ಮುಖ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಂದ್ಕೊಳ್ತೀನಿ. ಸಂಜೆ ಲೈಟ್ ಹಾಕ್ತಾರಲ್ವಾ, ಆಗ ನಾನು ಕ್ಲಿಯರ್ ಆಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ದೇವ್ರು ಹೇಗಿದೆ ಅನ್ನೋದನ್ನು. ನೀವು ಅಲ್ಲಿಂದನೇ ಕೈ ಮುಗಿದು ಏನಾದರೂ ಬೇಡ್ಕೊಳ್ಳೋದಿದ್ದರೆ ಬೇಡ್ಕೊಳ್ಳಿ. ನಾವು ಮನೆಯಿಂದ ಹೊರಟಾಗ ಸಂಜೆ 5:30 ಆಗಿತ್ತು. ಇವತ್ತು ಸಂಡೇ ಆಗಿದ್ದರಿಂದ ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ, ಆದರೆ ಅಷ್ಟೊಂದು ಜನ ಏನಿರಲಿಲ್ಲ. ಲೈಟ್ ಹಾಕಿದ ನಂತರ ನಾನೀಗ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಒಳಗೆ ಹೋಗಿ ನಾನು ವಿಡಿಯೋ ಮಾಡಲಿಲ್ಲ, ಅಲ್ಲಿರುವ ಅರ್ಚಕರ ಹತ್ರ ನಾನು ಕ್ಯಾಮ್ರಾ ಕೊಟ್ಟೆ, ಅವರು ವಿಡಿಯೋ ಮಾಡಿಕೊಟ್ರು ನನಗೆ. ಇದು ಗಂಗಿ ಮಾಳಮ್ಮನ ದೇವಸ್ಥಾನ. ದೇವಸ್ಥಾನ ತುಂಬ ಶಾಂತವಾಗಿತ್ತು ನೋಡಿ. ನಮಗಾಗಿರ್ಬೋದು ಅಥವಾ ಬೇರೆಯವ್ರಿಗಾಗಿರ್ಬೋದು, ನಮಗೆ ಎಷ್ಟೇ ದುಃಖ ಕಷ್ಟ ಅಥವಾ ನೋವುಗಳು ಇದ್ರೂ ನಾವು ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ನಮಗೆ ಎಷ್ಟೋ ನೆಮ್ಮದಿ ಸಿಗುತ್ತೆ, ಹಾಗೆ ಧೈರ್ಯ ಸಿಗುತ್ತೆ ನಮಗೆ. ನೋಡಿ, ನಮ್ಮ ಜೊತೆಗೆ ನಮಗಾಗಿ ಯಾರಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ದೇವರು ನಮ್ಮ ಜೊತೆ ಇದೆ ಅನ್ನೋ ಬಲವಾದ ನಂಬಿಕೆ ಇರಬೇಕು. ಇದು ತುಪ್ಪದ ಮಾಳಮ್ಮನ ದೇವಸ್ಥಾನ. ಸುತ್ತ ಯಾವ ಥರ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ.
ಸಾಯಿಬಾಬನ ದೇವಸ್ಥಾನ ಇದು. ಇಲ್ಲಿ ಕೆಳಗೆ ಹೆಗ್ಗಪ್ಪ ದೇವರಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ದೇವಸ್ಥಾನಕ್ಕೆ ಬರುವಾಗ ನೋಡಿ, ಇಲ್ಲಿ ತುಂಬ ಮಕ್ಕಳಿದ್ರು. ಏನೋ ಕ್ಲಾಸ್ ಇದೆ ಅಂತ ಅನಿಸುತ್ತೆ, ಹಾಗಾಗಿ ಇಲ್ಲಿ ತುಂಬ ಮಕ್ಕಳಿದ್ರು. ಕತ್ತಲಾಗ್ತಾ ಇದೆ ನೋಡಿ, ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ. ಪ್ರತಿ ಸಂಡೇ ಇಲ್ಲಿ ಮಧ್ಯಾಹ್ನಕ್ಕೆ ಪ್ರಸಾದ ಇರ್ತಾ ಇತ್ತು, ಆದರೆ ಈಗ ಕೊರೋನಾ ಬಂದಾಗಿನಿಂದನೂ ಅದನ್ನ ನಿಲ್ಲಿಸಿದ್ದಾರೆ. ನೋಡಿದ್ರಲ್ಲ ಆಡೂರು ಗುಡ್ಡದಲ್ಲಿ ದೇವಸ್ಥಾನ ಹೇಗಿದೆ ಅನ್ನೋದನ್ನು, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಇಲ್ಲಿಗೆ ಬಂದು ಹೋಗಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಆದಷ್ಟು ಶೇರ್ ಮಾಡಿ. ಹಾಗೆ ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನನ್ನ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.